ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಈಗ ಮಂಗೋಲಿಯನ್ ಮಂತ್ರವಾದಿ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಒಬ್ಬನೇ ಹಣ ಸಂಪಾದಿಸೋದು, ಆದರೆ ಯಾವುದೇ ಒಂದು ಜೀವರಾಶಿ ಕೂಡ ಉಪವಾಸದಿಂದ ಸತ್ತಿಲ್ಲ. ಮನುಷ್ಯನ ಹೊಟ್ಟೆ ಎಂದು ತುಂಬಿಲ್ಲ. ಅಯ್ಯೋ ಪಾಪ, ಸುಳ್ಳು ಹೇಳಿ ಒಳ್ಳೆಯವನೆಂದು ಕರೆಸಿಕೊಳ್ಳುವ ಬದಲು ಸತ್ಯ ಹೇಳಿ ಕೆಟ್ಟವನಾದರೂ ಪರವಾಗಿಲ್ಲ. ಯಾಕೆಂದರೆ ಸುಳ್ಳಿನ ಮುಖವಾಡ ಒಂದಲ್ಲ ಒಂದು ದಿನ ಕಳಚಿ ಬಿಡುತ್ತೆ. ಮುಖವಾಡವಿಲ್ಲದ ಸತ್ಯ ಶಾಶ್ವತ ಹೃದಯಗಳಲ್ಲಿ ಉಳಿಯುತ್ತೆ. ಸ್ತ್ರೀ ಪುರುಷ ವಶೀಕರಣ, ಜನ ವಶೀಕರಣ, ಡೈವರ್ಸ್ ಕೇಸ್, ದಾಂಪತ್ಯದಲ್ಲಿ ಕಲಹ, ಮದುವೆ ವಿಳಂಬ, ಕುಜ ದೋಷ, ಸಂತಾನ ಸಮಸ್ಯೆ, ಸಾಲದ ಬಾಧೆ, ಆರೋಗ್ಯದಲ್ಲಿ ಅಡೆತಡೆ, ಕೆಲಸದಲ್ಲಿ ಜನಗಳಿಂದ ತೊಂದರೆ, ಅತ್ತೆ ಸೊಸೆ ಕಿರಿಕಿರಿ, ಲೈಂಗಿಕ ಸಮಸ್ಯೆ, ಮಾನಸಿಕ ಚಿಂತೆ, ಅನಾರೋಗ್ಯ, ಮಾಟ ಮಂತ್ರಗಳ ಸಮಸ್ಯೆ, ಪ್ರಮೋಷನ್, ಈ ಎಲ್ಲ ಕಠಿಣ ಸಮಸ್ಯೆಗಳಿಗೆ ಇದ್ರೆ ಈಗಲೇ ನಿಮಗೆ ಪರಿಹಾರ ಸಿಗುತ್ತೆ. ಸ್ಮಶಾನ ಕಾಳಿ ದೇವಿಯ ಆರಾಧನೆಯಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ಈ ತರ ಬೋರ್ಡ್ಗಳನ್ನ ನೀವು ಸಾಕಷ್ಟು ಬಾರಿ ಭಾರತ ದೇಶದಲ್ಲಿ ಬೇರೆ ಬೇರೆ ಜಾಗದಲ್ಲಿ ನೋಡಿರ್ತೀರ, ಮಾಟ ಮಂತ್ರ ಅದು ಇದು ಅಂತ. ಸೊ ಅದೇ ರೀತಿ ನಂಬಿಕೆಗಳು ನಮ್ಮ ದೇಶಕ್ಕಷ್ಟೇ ಸೀಮಿತ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದೆ. ಇವಾಗ ನಾವಿದ್ದೀವಿ ಮಂಗೋಲಿಯಾದ ಒಂದು ಬಹಳ 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 ರಿಮೋಟ್ ಆದ ಕ್ಯಾಪಿಟಲಿಂದ 2,000 ಕಿಲೋಮೀಟರ್ ದೂರ ಇದ್ದೀವಿ, ಅಂದರೆ ಬೆಂಗಳೂರಿಗೂ ಡೆಲ್ಲಿಗಿರೋ ಅಂತರ. ಈಗ ಸದ್ಯಕ್ಕೆ ಯಾರೋ ಹಸು ಮೇಯಿಸ್ತಾ ಇದ್ದಾರೆ, ನೋಡಿ ಹೆಂಗಿದೆ ಅಂತ ಅವರೊಂದು. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಮಂಗೋಲಿಯಾ ದೇಶದ ಮಂತ್ರವಾದಿಯನ್ನು ಭೇಟಿ ಮಾಡಲು. ನಿಮಗೆ ತೋರಿಸ್ತೀನಿ ಇವತ್ತು ಈ ಸಂಚಿಕೆಯಲ್ಲಿ ಮಂಗೋಲಿಯನ್ ಮಂತ್ರವಾದಿ. ಬನ್ನಿ, ಅವ್ರು ಏನೇನು ಮಾಡ್ತಾರೆ, ಹೇಗಿರ್ತಾರೆ ನೋಡೋಣ. ಅವ್ರನ್ನ ಶಮಾನ್ ಅಂತ ಕರೀತಾರೆ. ಸೊ ಅವರನ್ನು ಮೀಟ್ ಮಾಡೋದಕ್ಕೆ ನಮ್ಮೆಲ್ಲ ಸ್ನೇಹಿತರು ಕರ್ಕೊಂಬಂದಿದ್ದಾರೆ. ಮನೆ ಎಂಟ್ರೆನ್ಸಲ್ಲಿ ಇಡೀ ಕುರಿಯ ಚರ್ಮ ಸಮೇತ ಕೂದಲನ್ನ ಇಟ್ಬಿಟ್ಟಿದ್ದಾರೆ ಕಾಲು ಒದರ್ಕೊಳ್ಳೋಕೆ. ಶಮಾನ್ ಮನೆ ಯಾವ ರೀತಿ ಇರುತ್ತೆ ನೋಡೋಣ. ಬನ್ನಿ, ಇವರೇ ನಮ್ಮ ಮಂತ್ರವಾದಿ ಸ್ನೇಹಿತರು. ಸೊ ಅವ್ರಿಗೆ ಏನೇನು ತಂದಿದ್ದೀವಿ ಅಂದರೆ ಹಾಲು, ಸಿಗರೇಟು, ವೋಡ್ಕಾ, ಚಾಕ್ಲೇಟ್. ಮಂತ್ರವಾದಿ ಮನೆಗೆ ಬರ್ತಿದ್ದಂಗೆ ಫಸ್ಟು ಟೀ ಕೊಟ್ಟಿದ್ದಾರೆ. ಮಂತ್ರವಾದಿ ಒಳಗೆ ರೆಡಿ ಆಗಕ್ಕೆ ಹೋಗಿದ್ದಾರೆ. ಇವರೇ ಶಮಾನು ಮಂತ್ರವಾದಿ, ಆಸ್ ಆಲ್ವೇಸ್ ಮುಗಿಸ್ತಾ ಇದ್ದಾರೆ ಪರ್ಫ್ಯೂಮ್ನ. ಮಿಲ್ಕ್ ಟೀ ಮಾಡ್ತಿದ್ದಾರೆ ಮಂತ್ರವಾದಿ ಅವ್ರ ವೈಫ್ ಇವರು. ಏನಕ್ಕೆ ಈ ಆಫರಿಂಗ್ ಎಲ್ಲ ಅಂದ್ರೆ, ಇವ್ರ ಮೈ ಮೇಲೆ ಇವಾಗ ದೇವ್ರು ಬರ್ತಾರೆ, ಆ ದೇವ್ರಿಗೆ ಇವೆಲ್ಲ ಕೊಡ್ತಾರೆ. ಇವರ ತಾಯಿ ಕೂಡ ಶಮನ್ ಆಗಿದ್ರಂತೆ, ಅಂದ್ರೆ ಮಂತ್ರವಾದಿ. ಸೊ ಅವರಿಂದ ಈ ಒಂದು ಕಲೆ ಅಥವಾ ವಿದ್ಯೆ ಇವ್ರಿಗೂ ಬಂದಿರೋದಂತೆ. 16 ವರ್ಷಗಳಿಂದ ಈ ಒಂದು ವಿದ್ಯೆಯನ್ನ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಈ ಸುತ್ತಮುತ್ತ ಬಯಾನ್ ಓಲ್ಗಿ ಪ್ರಾವಿನ್ಸ್ ಅಲ್ಲಿ. ಇವರೇ ನಂಬರ್ 1 ಮಂತ್ರವಾದಿ ಅಂತೆ ಎಲ್ಲಾ ಸಮಸ್ಯೆಗಳಿಗೆ. ಸೊ ಎಣ್ಣೆ ಗಿಣ್ಣೆ ಸಿಗರೇಟ್ ಎಲ್ಲ ತಗೊಂಡು ಈಗ ದೇವ್ರಿಗೆ ಆಫರಿಂಗ್ ಕೊಡಕ್ ಹೋಗ್ತಾ ಇದೀವಿ. ಇಲ್ಲಿ ಮೇಡಮ್ ಮಿಲ್ಕ್ ಟೀನ ಪಾತ್ರೆ ಹುಯ್ತಾವ್ರೆ. ಇವ್ರು ಅವ್ರ ಮೇಲೆ ದೆವ್ವ ಬಂದಾಗ ಇವರೇ ಹೆಲ್ಪ್ ಮಾಡೋದಂತೆ. ಮಂತ್ರವಾದಿಗಳ ಸಲಕರಣೆಗಳು, ಹೂ, ಟಮಟೆ, ಅಲ್ಲೇನೋ ಕುದುರೆ ಇದೆ, ಇಲ್ಲಿ ಯಾವ್ಯಾವುದೋ ಪಕ್ಷಿಗಳ ಫೆದರ್ಸ್ ಇಟ್ಟಿದ್ದಾರೆ. ಓಕೆ, ನಾವು ತಂದಿದ್ದು ಓಡ್ಕ ಗಿಡ್ಕ ಎಲ್ಲ ದೇವ್ರಿಗಿಟ್ರು. ತುಪ್ಪ ಬೆಣ್ಣೆಯ ದೀಪ ಇದೆ, ದವಸ ಧಾನ್ಯ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಓಡ್ಕ ಹೋಯ್ತಾ ಇದಾರೆ ಮೇಡಮ್ ಪಾತ್ರ. ನಿಜವಾಗ್ಲೂ ಮೈ ಮೇಲೆ ದೆವ್ವ ಬರಲು ಸಾಧ್ಯನಾ ಅಥವಾ ಸ್ಪಿರಿಟ್ ಬರಲು ಸಾಧ್ಯನಾ? ನೋಡಿ ಮಂತ್ರವಾದಿ ಮಗ, ನೆಕ್ಸ್ಟ್ ಮಂತ್ರವಾದಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಒಂದೊಂದು ರೌಂಡಿಂಗ್ ಇದೆಯಲ್ಲ. ಚಿಕ್ಕ ಪಾತ್ರೆ ಇದ್ರೆ 1 ತೆಗಿತಾರೆ, ಸ್ವಲ್ಪ ದೊಡ್ಡ ಪಾತ್ರೆ ಇದ್ರೆ 2ನೇ ರಿಂಗ್ ತೆಗಿತಾರೆ, ಅದಕ್ಕಿಂತ ತುಂಬಾ ದೊಡ್ಡ ಪಾತ್ರೆ ಇದ್ರೆ 3ನೇ ರಿಂಗ್ ತೆಗಿತಾರೆ. ಸೊ ಪಾತ್ರೆಯ ಅನುಗುಣವಾಗಿ ಈ ರಿಂಗ್ ಅನ್ನ ರೆಡಿ ಮಾಡಿರೋದು. ದೇವರಿಗೆ ಅಥವಾ ಸ್ಪಿರಿಟ್ಗೆ ದೀಪ ಹಚ್ಚಿ ಆಯ್ತು. ಈಗ ಮೇಡಮ್ ಧೂಪ ಹಾಕಿದ್ರು. ಮೊಸರನ್ನ ಯಾವ ರೀತಿ ಡ್ರೈ ಮಾಡಿ ಸ್ವೀಟ್ಸ್ ಮಾಡ್ತಾರೆ ಅಂತ
ನಮ್ಮ ಕಿಂಕಿಣಿ ಶರ್ಮಾ ಮಂತ್ರವಾದಿ ಡ್ರೆಸ್ಸು ಅದೇ ಥರ ಇದೆ ನೋಡಿ, ಇಲ್ಲಿ ಇವ್ರದು ಶಾಮಾನ್ ಡ್ರೆಸ್. ಓ ಮಂತ್ರವಾದಿ ಬಾಕ್ಸ್ ಇದು, ಏನೇನು ಇದೆ ಇಲ್ಲಿ? ಗಿಜ್ಜೆ ಗಿಜ್ಜೆ ಎಲ್ಲ ನಿಜವಾಗ್ಲು ಆತ್ಮ ಬರುತ್ತ ಗುರು. ಡ್ರೆಸ್ ಹಾಕೋತಾರೆ ಅಫೀಷಿಯಲ್ ಆಗಿ. ಯಪ್ಪ ಹೆಂಗಿದೆ ಡ್ರೆಸ್ ಇದು. ಓ ಮ್ಯೂಸಿಕ್ ಕೊಟ್ಟು ಆತ್ಮ ಕರೀತಾ ಇದೆ, ಸ್ಪಿರಿಟ್ನ ಕರೀತಾ ಇದೆ. ಸೊ ಇವರ ಸ್ಪಿರಿಟ್ ಬಹಳ ಒಳ್ಳೆ ಸ್ಪಿರಿಟ್ ಅಂತೆ, ಅದಕ್ಕೆ ಬಿಳಿ ಕಲರ್, ಬಿಳಿ ಕಲರ್ ಮಾಲ. ಗೋಲ್ಡ್ ಮೆಡಲ್, ಬೀಜಿಂಗ್ ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ ತರ ಎರಡು ಮೆಡಲ್ ಹಾಕಿದ್ರು. ಇದೆಲ್ಲ ವೆರಿ ರೇರ್ ಶಾಸ್ತ್ರಗಳು. ಇದನ್ನ ಯಾಕೆ ಹಾಕೊಂಡ್ರು ಅಂದ್ರೆ, ಇದು ಕೆಟ್ಟ ಆತ್ಮಗಳು ಬಂದು ಇವನ್ನ ಸಾಯಿಸಬಾರ್ದು ಅಂದ್ಬಿಟ್ಟು. ಓಕೆ ಓಕೆ, ವಾಟ್ ಇಸ್ ದಟ್? ಓ ಟಮಟೆ ಹೊಡಿಯೋದಕ್ಕೆ. ಓಕೆ ಓಕೆ ಓಕೆ, ಟಮಟೆ ಹೊಡಿಯೋದಕ್ಕೆ. ಓಕೆ ಓಕೆ, ಓಕೆ, ಅದ್ರ ಮೇಲೆ ವೋಡ್ಕ ಆಗ್ತಾ ಇದಾರೆ ಸ್ಪಿರಿಟ್ಗೆ, ಓಡ್ಗ ಕೊಡ್ತಾ ಇದಾರೆ. ನೀವು ನೋಡ್ತಾ ಇದೀರ ಬಹಳ 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 ರೇರ್ ಆದ ವಿಡಿಯೋ. ಇದಕ್ಕೆ ಭಾರತಕ್ ಅಂತ ಕರೀತಾರೆ. ಬಹಳ ಬಹಳ ರೇರ್ ವಿಡಿಯೋ ಇದು. ಇವಾಗ ಕೊನೆಯದಾಗಿ ಹೆಡ್ ಗೇರ್, ಮ್ಯಾಗರ್ಚ್. ಯಪ್ಪ ಹೆಂಗಿದೆ ನೋಡ್ರಿ ಇದು. ಇದು ಈಗಲಿಂದ ಮಾಡಿರೋದು, ಈಗಲ್ ಫೆದರ್ಸ್. ದೇಹದ ಒಳಗೆ ನಾಲ್ಕು ಆತ್ಮಗಳು ಬರ್ತಾ ಇದೆಯಂತೆ. ಮೂರು ಅಪ್ಪಂದ್ರು. ಓಕೆ ಓಕೆ ಓಕೆ, ನಮ್ಮ ಶಾಸ್ತ್ರ ಕೂಡ ಹೇಳ್ತಾರೆ ಇದ್ರ ಮಧ್ಯ ಹಾಕಿದ್ರು ನೋಡಿ. ಇವಾಗ ಕರಿತಾ ಇರಂತ ಆತ್ಮನ.
ಆಶೀರ್ವಾದ ತಗೊಂಡ್ ಕೇಳ್ತಾ ಇದೆ. ನನ್ನ ಕರಿತಾ ಇದ್ರೆ ನೋಡಿ, ಹಾಲನ್ನ ತಗೊಂಡು ಹೋಗಿ ಸೂರ್ಯನ ಹಾಕ್ಬಿಟ್ಟು ಬರ್ಬೇಕಂತೆ ಇವ್ರ ಆದೇಶ. ಮದ್ವೆ ಆಗಿಲ್ವಾ ಅಂತ ಕೇಳ್ತಾ ಇದ್ರೆ ಮದ್ವೆ ಆಗಿಲ್ಲ ಅಂತ ಹೇಳಿದ್ವಿ. ನನ್ನ ಗಂಡ ತುಂಬಾ ಚೆನ್ನಾಗಿಲ್ಲ. ನನ್ನ ಭವಿಷ್ಯ ಏನಂತ ಕೇಳ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಸೂಪರ್ ಆಗಿರ್ತೀನಂತೆ, ಲೈಫಲ್ಲಿ ಸೂಪರ್ ಮೇಲ್ ಬರ್ತೀನಂತೆ. ಕೈಗೆ ಹಾಲು ಕೊಟ್ಬಿಟ್ಟು ಹೋಗಿ ಸೂರ್ಯಂಗೆ ಹಾಕ್ಬಿಟ್ ಬಾ ಅಂತ ಹೇಳ್ದ. ಎಂತ ದೊಡ್ಡ ಬೊಗಳೆ ಮಾಸ್ಟ್ರು ಅಂದ್ರೆ ನಾನು ಕೇಳಿದ ಒಂದು ಪ್ರಶ್ನೆಗೂ ಉತ್ತರ ಕೊಡ್ತಾ ಇಲ್ಲ, ಬರೀ ತಪ್ಸ್ಕೋತಾನೆ ಎಲ್ಲ ಪ್ರಶ್ನೆಯಿಂದನು. ಬರೀ ಕತ್ ಈಗ ಎಲ್ಲರಿಗೂ ಗೊತ್ತು, ಮದುವೆ ಆದರೆ ಯಾಕೆ ಮದುವೆ ಆದೆ ಅಂತ ಕೇಳ್ತಾರೆ, ಮದುವೆ ಆಗಿಲ್ಲ ಅಂದರೆ ಯಾಕೆ ಮದುವೆ ಆಗಿಲ್ಲ ಅಂತ ಕೇಳ್ತಾರೆ. ಜಗತ್ತಲ್ಲಿ ಪ್ರಶ್ನೆ ಕೇಳೇ ಕೇಳ್ತಾರೆ. ನಾನು ಕೇಳಿದ ಒಂದು ಪ್ರಶ್ನೆಗೂ ಉತ್ತರ ಕೊಡಲಿಲ್ಲ. ಕೈಗೆ ಒಂದು ಲೋಟ ಹಾಲು ಕೊಟ್ಟ, ದೇವ್ರಿಗೆ ಹಾಕು ಅಂತ. ಅಫ್ಕೋರ್ಸ್ ದೇವ್ರಿಗೆ ಹಾಕಕ್ಕಣ, ಯಾರು ಜನರು ಕುಡಿಸೋಣ ಅಥವಾ ನಾನೇ ಕುಡಿಯೋಣ. ಅಂದರೆ ನಂಬಿಕೆ ಇರಬೇಕು ಜೀವನದಲ್ಲಿ, ಮೂಢ ನಂಬಿಕೆ ಇರಬಾರ್ದು. ಸುಮ್ಮನೆ ಹಣನ ಸಮಯನ ಈ ಥರ ಜನಗಳ ಮೇಲೆ ವ್ಯಯ ಮಾಡೋಕ್ಕಿಂತ, ಈಗ ನೋಡಿ ನಿನ್ನೆ ಮಾಂಕನ್ನ ಮೀಟ್ ಮಾಡಿದೆ, ಟಿಬೆಟಿಯನ್ ಮಾಂಕು, ಅವ್ರುಗಳೆಲ್ಲ ಪ್ರೇ ಮಾಡ್ತಾಯಿದ್ದಾರೆ ಅಂದರೆ ಮನಸ್ಸಾರೆ ಲೋಕ ಕಲ್ಯಾಣಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ದಾರೆ ಸದಾ. ಬಟ್ ಈ ಥರ ಶಾಮನ್ಗಳು ಮಂತ್ರವಾದಿಗಳು ನಮ್ಮ ಜಗತ್ತಲ್ಲಿ ಬೇಕಾದ ಜನ ಇದ್ದಾರೆ. ಅವರು ಸುಮ್ಮನೆ ಎಲ್ಲೋ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅಥವಾ ತಮ್ಮ ಊಟಕ್ಕೆ ತಮ್ಮ ಜೀವನಕ್ಕೆ ಜನಗಳಿಗೆ ಟೈಮ್ ವೇಸ್ಟ್ ಮಾಡಿಸ್ತಾಯಿದ್ದಾರೆ, ಅವರ ಹಣವನ್ನು ವೇಸ್ಟ್ ಮಾಡಿಸ್ತಾರೆ. ಜನಗಳು ಕೂಡ ಅವ್ರ ಜೊತೆಗೆ ಬಂದು ಕೂತ್ಕೊಂಡು ತಮ್ಮ ಸಮಯನ ವ್ಯರ್ಥ ಮಾಡ್ತಾಯಿದ್ದಾರೆ. ನಿಮ್ಮ ಶಕ್ತಿ ನಿಮ್ಮ ಆತ್ಮ ಬಲದೊಂದಿಗೆ ಕೆಲಸ ಮಾಡಿದ್ರೆ ಯಾವ ಕೆಲಸ ಬೇಕಾದ್ರೂ ಹಾಗೇ ಆಗುತ್ತೆ, ಶತಸಿದ್ಧ ಅದು. ಈ ಥರ ಅನವಶ್ಯಕ ವಿಷಯಗಳ ಮೇಲೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಒಳ್ಳೆ ಲೊಕೇಶನಲ್ಲಿದ್ದೀವಿ. ಚೆನ್ನಾಗಿತ್ತು ಹಾಲು, ಬನ್ನಿ ಒಳಗೋಣ. ನಮ್ಮನೆ ದಾದಾ 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 ಅಂತ ಇರೋವಾಗಿಂದ ನೋಡಿ, ನೆಕ್ಸ್ಟ್ ಕಸ್ಟಮರ್ ರೆಡಿ ಇದ್ದಾರೆ. ಇವಾಗ ನೆಕ್ಸ್ಟು ದಮ್ಮು ಆಗ್ತಾಯಿದ್ದಾನೆ ಅಣ್ಣ. ನಮ್ಮ ಹೆಸರಲ್ಲಿ ಇವತ್ತು ದಮ್ಮು, ವೋಡ್ಕ, ಹಾಲು ಎಲ್ಲ ಆಯಿತು ಗುರು ನಿಮಗೆ. ಆಶೀರ್ವಾದ. ಒಂದು ಫುಲ್ ಬಾಟ್ಲು ಓಪನಿಂಗು ಇವಾಗ ವೋಡ್ಕ ಆಗ್ತಾನೆ ಅಣ್ಣ. ಬಾಟ್ಲು ನಾವೇ ಓಪನ್ ಮಾಡ್ಕೊಡ್ವಿ, ಹೊಸ ಕ್ಲೈಂಟ್ ನೋಡಿ ಮೇಡಮ್ ಕೊಡಿಸಿ. ಆಶೀರ್ವಾದ ಮಾಡ್ತಾ ಏನ, ಮಸಾಜ್ ಮಾಡ್ತಾ ಏನ, ಗೊತ್ತಾಗ್ತಲ್ಲ ನಮಗಾಗ್ತದೆ. ಚಾವಟಿ ನಂಗೆ ಹೊಡಿತಾ ಏನು ಗುರು, ಅಯ್ಯೋ ಪಾಪ ಸಾಕ್ಬಿಡು. ಹೆಡ್ ಮಸಾಜ್ ಮಾಡ್ತಾವನೆ, ನೆಕ್ ಮಸಾಜ್ ತಲೆ, ಇವ್ರ ತಲೆಯಲ್ಲಿ ಏನೋ ಸಮಸ್ಯೆ ಇದೆ ಅಂತೆ, ಅದಕ್ಕೆ ಹೆಡ್ ಮಸಾಜು ನೆಕ್ ಮಸಾಜು. ಗುಡ್, ಮಂತ್ರವಾದಿ ಕಮ್ ಸ್ಪಾ ಸರ್ವಿಸಸ್. ಹೇಳ
ಪಾಪ ಈ ಹುಡುಗಿ ಮುಗ್ದ ಹುಡುಗಿ ಪ್ರಾಬ್ಲಮ್ ಇದೆ ಅಂತ ಬಂದು ಚೆನ್ನಾಗಿ ಒಡೆದು ಒಂದು ಲೋಟ ಹಾಲು ಕೊಟ್ಟು ಓಕೆ ಸೂರ್ಯ ಹಾಕಿದ್ಲು. ಏನು ಅರ್ಥ ಆಗದಿರೋ ಬಾಲಕ ಪಾಪ ಅವ್ರ ಮಗ. ನಿಮ್ಮ ಅಪ್ಪ ಅಂತ ಆಬೇಡವೋ, ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಇವ್ ನಿಮ್ಮ ಮೂತಿಗೆ ಇದು ಬೇರೆ ಮೆಡಲ್ ಬೇರೆ ಕೊಟ್ಟಿದಾರಂತೆ. ಆಹಾ ಓಕೆ. ಈ ಈ ರಾಜ್ಯದವರು ಅಥವಾ ಬಯಾನ ಉಲ್ಗಿಯವರು ಡಿಸ್ಟ್ರಿಕ್ಟ್ ಅವರು ಇವನ ಸೇವೆಯನ್ನು ಗುರುತಿಸಿ ಮೆಡಲ್ ಕೊಟ್ಟಿದ್ದಾರಂತೆ. ವೆರಿ ಗುಡ್. ಪಾಪ ಈ ಹುಡುಗಿ ಕೇಳು ಓಡ್ಕ ತರಿಸ್ದ, ಇವಳು ಬರೀ ಹಾಲು ತಂದಿದ್ಲು, ಓಡ್ಕ ತಗೊಂಬ ಅಂತ ಕಳಿಸಿ ಅಂಗಡಿಗೆ ತಗೊಂಬಂದ್ಲಿ ಹೋಗ್ಬಿಟ್ಟು. ಸೊ ಈ ಹುಡುಗಿ ಒಂದು ವಾರ ಹಾಲು ಮತ್ತೆ ಓಡ್ಕನ ದೇವ್ರಿಗೆ ಕೊಡ್ತಾನೆ ಇರ್ಬೇಕಂತೆ. ಏನೋ ಪುಡಿ ಕೊಡ್ತಾನೆ ಹುಡುಗಿಗೆ. ಪಾಪ ಏನ್ ಪುಡಿ ಅದು? ಮೂರು ದಿವಸ ಮಾಡೋ ಅಡಿಗೆಯಲ್ಲಿ ಈ ಪುಡಿನ ಬೆರೆಸಿ ಊಟ ಮಾಡ್ಬೇಕಂತೆ. ಗುಡ್ ಬೈ ಸಮಯ ಮತ್ತೆ ಥ್ಯಾಂಕ್ ಯು ಸಮಯ. ಇವಾಗ ವಾಪಸ್ ನಾರ್ಮಲ್ ಮಂಚ ಆಗಿದ್ದಾನೆ. ಈಗ ಮಂತ್ರವಾದಿ ನಾರ್ಮಲ್ ಆಗಿದ್ದಾರೆ. ಇದರಿಂದ ಹೊರಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜಗತ್ತಿನ ವಿಚಿತ್ರ ಕಲ್ಚರ್ಸ್ನ, ಟ್ರೆಡಿಷನ್ಸ್ನ, ಸಂಸ್ಕೃತಿನ ಅಪ್ಪಟ ಕನ್ನಡದಲ್ಲಿ ತೋರಿಸುವಂತಹ ಈ ನಿಮ್ಮ ಗ್ಲೋಬಲ್ ಕನ್ನಡಿಗರ ಪ್ರಯತ್ನ ಹೀಗೆ ಮುಂದುವರಿಸೋದಕ್ಕೆ ನಿಮ್ಮ ಸಹಕಾರ ಅತ್ಯಗ. ನೋಡಿ ಮತ್ತೆ ನಾರ್ಮಲ್ ಆಗೋಟ ಮನುಷ್ಯ. ಏನು ಆಕ್ಟರ್ ಗುರು ನೀನು? ಕನ್ನಡ ಇಂಡಸ್ಟ್ರಿಲಿ ಇದ್ದಿದ್ರೆ ನೀನು ದೊಡ್ಡ ಸ್ಟಾರ್ ಆಗಿರ್ತದೆ. ಗುಡ್ ಗುಡ್ ಜಾಬ್, ಚೆನ್ನಾಗಿ ಮಾಡಿದೆ, ಸಕ್ಕದ ಮಾಡಿದೆ. ಶಮಾನ್ ಡ್ರೆಸ್ ಯಾವ ತರ ಇರುತ್ತೆ ಅಂತ, ಇದು ತಲೆಗೆ ಹಾಕೊಳ್ಳೋದು. ನಾನು ಹಾಕೊಂಡು ತೋರಿಸ್ತೀನಿ ಡ್ರೆಸ್ ಹೆಂಗಿರುತ್ತೆ ಅಂತ. ಜಗವೇ ಒಂದು ನಾಟಕ ರಂಗ, ನಾವೆಲ್ಲ ಅದರ ಪಾತ್ರಧಾರಿಗಳು ಅಂತ ಈ ವಿಡಿಯೋ ಪ್ರೂವ್ ಮಾಡುತ್ತೆ. ನಾನು ಶಮಾನ್ ತರ ಡ್ರೆಸ್ ಮಾಡ್ಕೋತೀನಿ. ಈಗ ನೋಡಿ ನನಗೆ ಕಿಂಕಿಣಿ ಶರ್ಮಾ ಡ್ರೆಸ್ ಕೊಡ್ತಾ ಇದ್ದಾರೆ, ಹಾಕೋತೀನಿ. ಈಗ ನಾನು ಮಂಗೋಲಿಯನ್ ಶಾಮನ್. ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಈಗ ಮಂಗೋಲಿಯನ್ ಮಂತ್ರವಾದಿ. ನೀವು ನೋಡ್ತಾ ಇದ್ರಲ್ಲ ಮಂತ್ರವಾದಿ, ಇವರು ಇವ್ರ ಶಾಮನ್ನು. ಆದ್ರೆ ಇವ್ರ ಡ್ರೆಸ್ನ ನಾನು ಹಾಕೊಂಡು ನಾನು ಇವತ್ತು ಮಂತ್ರವಾದಿ ಆಗೋಗಿದ್ದೀನಿ. ಕೈಯಲ್ಲಿ ನೋಡಿ ಇದು ಗಿಲ್ಕಿ ಕೇಳಿಸ್ತಾ. ಸೊ ನೋಡಿ ಶಾಮನ್ ಡ್ರೆಸ್ ಎಷ್ಟು ಹೆಂಗಿರುತ್ತೆ ಅಂತ, ಫುಲ್ಲು ಹೆಂಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಸೊ ಇವರ ಆಚಾರ ವಿಚಾರಗಳನ್ನು ನಾನು ಒಪ್ಪದೆ ಹೋದ್ರೂ ಇವರು ನನಗೆ ಕೊಟ್ಟಂತಹ ರೆಸ್ಪೆಕ್ಟ್ ಅಥವಾ ನನಗೆ ಕೊಟ್ಟಂತಹ ಆತಿಥ್ಯ ಪ್ರೀತಿಯನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಇವ್ರಿಗೆ ಒಳ್ಳೇದಾಗಲಿ, ಇವರ ಕುಟುಂಬಕ್ಕೆ ಒಳ್ಳೇದಾಗಲಿ, ಇವರ ವೈಫು ಮಕ್ಕಳಿಗೆ ಒಳ್ಳೇದಾಗಲಿ. ನಾವು ಸಿ ನನ್ನ ಅಭಿಪ್ರಾಯ ನಾನು ತಿಳಿಸಿದೆ, ಹಾಗಂತ ನಾನು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಅವರವರ ಆಚಾರ, ಅವರವರ ನಂಬಿಕೆಗಳು ಅವರವ್ರಿಗೆ. ಸೊ ಹಾಗೆ ಹೇಳ್ತಾ ವ್ಲಾಗರ್ ಕೆಲಸ ಇರೋದನ್ನು ಇದ್ದ ಹಾಗೆ ತೋರಿಸೋದು, ಸಿಕ್ಕಾಪಟ್ಟೆ ಜಡ್ಜ್ ಮಾಡೋದಲ್ಲ ಅನ್ನೋದು ಕೂಡ ಈ ಒಂದು ವಿಷಯದಲ್ಲಿ ಅಥವಾ ಈ ಒಂದು ವಿಡಿಯೋಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಬಹಳ ಖುಷಿ ಆಯಿತು ಶಾಮನ್ ಮಂಗೋಲಿಯನ್ ಕಲ್ಚರ್ನ ಅರ್ಥ ಮಾಡಿಕೊಂಡು, ಇಲ್ಲಿಯ ಟ್ರೆಡಿಷನ್ಸ್ನ ಅರ್ಥ ಮಾಡಿಕೊಂಡು ಅವಕಾಶ ಮಾಡಿಕೊಟ್ಟಿದ್ದ ಶಾಮನ್ಗೆ ಧನ್ಯವಾದಗಳು. ಬಾಯ್ತ್ಲಾ ಬಾಯ್ತ್ಲಾ. ಕ್ರೇಜಿ ಎದುರಿಸ್ತೇ ಹುಡುಗಿಗೆ ಓಡೋಗ್ಬಿಟ್ಲು ಒಳಗೆ. ಎದುರ್ಕೊಂಡು ಓಡೋಗ್ತಾಳೆ ನನ್ನ ನೋಡಿ. ಹಲೋ ಈಗ ಶಮಾನ್ ಅವರಿಗೆ ಫೀಸ್ ಕೊಡುವಂತಹ ಸಮಯ. ಸೊ ಮಂತ್ರ ಇಂತರೆಲ್ಲ ಮುಗಿದ್ಮೇಲೆ ನಾವೆಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಟೀ ಕುಡಿತಾ ಇದ್ವಿ. ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಇವರು ಹೇಳಿದ್ರು. ಮಂಗೋಲಿಯನ್ ಜನಗಳು ತಮ್ಮ ಏಜ್ನ ಯಾವಾಗಿಂದ ಕನ್ಸಿಡರ್ ಮಾಡ್ತಾರೆ ಅಂದರೆ ತಾಯಿಯ ಹೊಟ್ಟೆಯ
ಅಥವಾ ತಾಯಿಯ ಗರ್ಭದಲ್ಲಿ ಮೊದಲ ಬಾರಿ ಡಿಟೆಕ್ಟ್ ಆಗ್ತಿರಲ್ಲ ಅವಾಗಿಂದನೇ ನಿಮ್ಮ ಹುಟ್ಟು ಶುರುವಾಯಿತು ಅಂತ ಹೇಳ್ತಾರೆ. ಈಗ ನನಗೆ ನನ್ನ ಏಜ್ ಕೇಳ್ತಾ ಇದ್ರು, ಸೊ ಇವ್ರ ಏಜ್ ಹೇಳಿದ್ರು. ಈಗ ಒಬ್ಬ ಪರ್ಸನ್ ಏಜ್ 30 ವರ್ಷ ಇದ್ರೆ ನಮ್ಮ ಪ್ರಕಾರ, ಯಾಕಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಆಚೆ ಬಂದ ಮೇಲೆ, ಇವ್ರು ಕ್ಯಾಲ್ಕುಲೇಟ್ ಮಾಡೋದು ಒಳಗಿರ್ಬೇಕಾದ್ರೆ. ಸೊ ಪ್ಲಸ್ 1 ಇರುತ್ತೆ ಆಲ್ಮೋಸ್ಟ್ ಯಾವಾಗ್ಲೂ 9 ತಿಂಗಳು ಆ್ಯಡ್ ಮಾಡಿಕೊಂಡೆ ಇವರು ತಮ್ಮ ಏಜನ್ನು ಹೇಳೋದು. ಭಾಳ ಇಂಟ್ರೆಸ್ಟಿಂಗ್, ತಾಯಿಗೆ ಕೊಡುವಂತಹ ಗೌರವ ಅಂತ ಕೂಡ ಹೇಳ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ನಮ್ಮ ಮಂತ್ರವಾದಿ ಕುಟುಂಬದ ಆತಿಥ್ಯ. ಸೊ ಇವರು ಮಂತ್ರವಾದಿ ಇವರೇನೆ, ಅವರ ಮಗ, ಅವರ ವೈಫು, ಅವರ ಸಿಸ್ಟರು, ಅವ್ರ ಸಿಸ್ಟರ್ನ ಮಗಳು. ಸೊ ಎಲ್ಲ ಕೂತ್ಕೊಂಡು ಟೀ ಗೀ ಕುಡಿದು ಇಲ್ಲಿಂದ ಹೊರಡ್ತಾ ಇದ್ವಿ. ಆತಿಥ್ಯ ಕೊಟ್ಟು, ಟೀ ಕೊಟ್ಟು, ಬಿಸ್ಕೆಟ್ ಕೊಟ್ಟು, ಚಾಕ್ಲೇಟ್ ಕೊಟ್ಟು, ವೋಡ್ಕ ಕೊಟ್ಟು, ದಮ್ ಕೊಟ್ಟು, ಎಲ್ಲ ಕೊಟ್ಟ ಮಂತ್ರವಾದಿಗೆ ನಮಸ್ಕಾರಗಳು. ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರ್.